ಸ್ವರಗಳು ಯಾವ್ಯಾವ ನೆನಪಿಟ್ಕೊರಿ ಸ್ವರಗಳು
ಮೊದಲು ಕ ವ್ಯಂಜನಕ್ಕೆ ಸ್ವರಗಳನ್ನು ಸೇರಿಸುವ ಕ್ರಿಯೆಯು
ಇವು ಕೂಡ
ಒಂದು ಕ ತೋರ್ಸಿನಿ, ಇನ್ನೊಂದು ಗ ತೋರ್ಸಿನಿ. ಗ ಸ್ವರ ಅಂದರೆ ಏನು?
ಚೆನ್ನಾಗಿ ಬರೀತಿದ್ದಾರೆ, ಬರಲ್ಲ ಮೇಲಕ್ಕೆ ಓದ್ಬೇಕು. ಹಂಗ ನೀವು ಬಂದ ಪುತ್ರ ಬರಾಗಿರ್ತೀವಿ, ಅದಕ್ಕೆ ಅವ್ನು ಮೇಲಿಂದ ಮೇಲೆ ಓದಿದ್ರೆ ಮಾತ್ರ ಅವು ಬರ್ತಿರ್ತಾವ. ಇವತ್ತು ಕಾಗುಣಿತಾಕ್ಷರಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ, ಗುಣಿತಾಕ್ಷರಾಕ್ಷರಗಳ ಬಗ್ಗೆ ತಿಳ್ಕೊಂಡ್ವಿ, ಮುಂದಿನ ಅಂಕಗಳಾಗ ಸಂಯುಕ್ತಾಕ್ಷರಗಳ ಬಗ್ಗೆ ಅಭ್ಯಾಸ ಮಾಡೋಣ. ಸಂಯುಕ್ತಾಕ್ಷರ ಎಂದರೆ ಏನು, ಸಂಯುಕ್ತಾಕ್ಷರಗಳು ಯಾವ್ಯಾವ, ಸಜಾತಿ ಸಂಯುಕ್ತಾಕ್ಷರ ಎಂದರೆ ಏನು, ವಿಜಾತಿ ಸಂಯುಕ್ತಾಕ್ಷರ ಎಂದರೆ ಏನು, ಅವಳು ಹೇಗೆ ಯಾವ ರೀತಿ ನಾವು ಅಕ್ಷರಗಳನ್ನ ಕಲಿತೀವಿ, ಇವೆಲ್ಲವನ್ನು ನಾವು ಮುಂದಿನ ಅವಧಿಯೊಳಗೆ ತಿಳ್ಕೊಳ್ಳೋಣ. ಇವತ್ತಿನ ಅವಧಿಯೊಳಗೆ ಬಂದಂತ ಗುಣಿತಾಕ್ಷರಗಳ ಬಗ್ಗೆ ಪೂರ್ಣವಾಗಿ ಮಾಹಿತಿಯನ್ನ ನಾವು ಪಡ್ಕೊಂಡೇವಿ ಅಂತ ಹೇಳಿ ನಾ ಅನ್ಕೊಂಡಿ. ಇವನ್ನೆಲ್ಲ ಸರಿಯಾಗಿ ಓದ್ರಿ, ಅಕ್ಷರ ಚೆನ್ನಾಗಿ ಮುಖದ ಬರೀರಿ, ಹ್ಯಾಂಡ್ ರೈಟಿಂಗ್ ನೀವು ಮಾಡೋದು ಬರೀ, ಪ್ರತಿಯೊಂದು ಅಕ್ಷರ ಕೂಡ ನೀವು ಗುರುತಾಗಿ ಸರಿಯ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು, ಅನುಕೂಲ ಬರೀರಿ. ಎಲ್ಲರೂ ಅನುಕೂಲ ಬರೀತು ಬರೀ, ಹಂಗ ಬರೆಯಕ್ಕೆ ಹೋಗ್ಬೇಡ್ರಿ. ಯಾವಾಗ ನೀವು ಅನುಕೂಲ ಬರೀತೀರ ಅವಾಗ ಈಸಿಯಾಗಿ ಎಲ್ಲವೂ ಅರ್ಥ ಆಗತ್ತೆ. ನೀವೇ ಓಲ್ಡ್ ಸೆಂಟೆನ್ಸ್ಗಳನ್ನ ರೆಡಿ ಮಾಡಕ್ ಶುರು ಮಾಡ್ತೀರಿ, ಅದ್ಮೇಲೆ ನೀವು ಏನ್ ಮಾಡ್ಬೇಕು ಮತ್ತೆ ಓದಕ್ಕ ಓದುತ್ತ ಬರೀ. ಇವು ಬಂದಾಗ ನಿಮಗೆ ಈಸಿಯಾಗಿ ಎಲ್ಲ ಮಾಡಕ್ ಬರ್ತೈತಿ, ಸ್ವರ ವ್ಯಕ್ತಿಗಳನ್ನ ಕಲ್ತಾ ಇರ್ತೀರಿ. ಇನ್ನ ಗುಣಿತಾಕ್ಷರಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗ ಓದೋದೇನು ಕಷ್ಟ ಇಲ್ಲ, ಓದ್ಬೋದು. ಇನ್ನ ಅಲ್ಲಿ ಬರ್ತಕ್ಕಂಥ ಇವತ್ತು ಗೊತ್ತದವ ಯಾವು, ದೀರ್ಘ, ಪೂಜಿ, ಪೂಜಿಯಲ್ಲೇ ಇರ್ತೀವಿ, ಅನುಸ್ವಾರ. ಇಷ್ಟು ಮಾಡಿದ್ರೆ ನಿಮ್ದು ಏನಾಗುತ್ತೆ, ಈ ಓದಾಗ ಯಾವುದೇ ರೀತಿಯಿಂದ ತೊಂದರೆ ಆಗಲಿಲ್ಲ ಅಂತ ನಾನು ಹೇಳ್ತೀನಿ. ಇವನ್ನೆಲ್ಲ ನಿಮ್ಮ ವ್ಯಾಕರಣ ಮುಖ್ಯದಲ್ಲಿ ನೀಟಾಗಿದ್ದೀನಿ, ಓಕೆನಾ. ಮುಂದಿನ ಅವಧಿಯೊಳಗೆ ನಾವು ಏನು ಮಾಡೋಣ, ಸಂಯುಕ್ತಾಕ್ಷರಗಳ ಬಗ್ಗೆ ಅಭ್ಯಾಸ ಮಾಡೋಣ. ಓಕೆ, ಬಾಯ್.